गीता किचन के स्वागत एलू नमस्कार इवतु साबुदानी सेंडिगे हेंगोदंत नोड़ो वन कप काल तक इन कड़ाई इटकी काल्न हुर्को साबुदानी गट्टी आगे का ಅದಕ್ಕ ಇದನ್ನ ಹುರಿಬೇಕು ಸ್ವಲ್ಪ ಅದನೀಗ ಸ್ವಲ್ಪ ಕಾಳ ಸ್ವಲ್ಪ ಪಳ್ಳಾಗುವವರೆಗೆ ಸ್ವಲ್ಪ ಹುರಿಬೇಕು ಇವನ್ನ ಈಗ ನಾವು ಅಕ್ಕಿ ಇದು ಆಮೇಲೆ ರವಾದ್ದು ಸಂಡಿಗೆ ಮಾಡ್ತಿರ್ತೀವಿ ಆ ಸಂಡಿಗೆ ಹಿಟ್ಟು ತಿರುವಾಕ ನಮಗೆ ಒಮ್ಮೆಮ್ಮೆ ಹಾಕಿರಂಗಿಲ್ಲ ಅಂಥ ಟೈಮ್ ಒಳಗೆ ಇಂಥ ಸಾಬುದಾನಿನ ಹುರಿದು ಇದನ್ನು ಪೌಡ್ರ್ ಮಾಡಿಕೊಂಡು ಆಮೇಲೆ ಇದನ್ನು ಸಂಡಿಗೆ ಮಾಡೋದು ಈಜಿಯಾಗಿ ಮಾಡ್ಬೋದು ಏನೂ ತ್ರಾಸಾಗೋದಿಲ್ಲ ನಾದಿ ಬಿಟ್ಟು ಮಾಡೋದು ಇದನ್ನು ಸಂಡಿಗೆ ಈ ಥರ ಹುರ್ಕೋಬೇಕು ಇವನ್ ಕಾಳುಗಳನ್ನ ಸ್ವಲ್ಪ ಕಲರ್ ಬರ್ತಾವು ಕಲರ್ ಬಂದ ತಕ್ಷಣ ಇವನ್ನ ತಕ್ಕೊಂಬಿಡೋಣ ನೀವು ಯಾವ ಪಾತ್ರೆ ಒಳಗಾದರೂ ಹುರ್ಕೋರಿ ಯಾವ ಬಾಂಡಿ ಒಳಗಾದರೂ ಬಿಳಿ ಕಡಾಯಿ ಇರ ತಗೋರಿ ಇಲ್ಲ ಸ್ಟೀಲಿಂದ ಇರ ತಗೋರಿ ಯಾವ್ದು ಇರ್ತದೆ ಅದನ್ನ ತಗೊಂಡು ಹುರಿಯಕ್ಕೆ ಬರ್ತದೆ ಈಗ ಈ 150 ಗ್ರಾಂ ಸಾಬುದಾನಿ ಇದಾವು ಈಗ ಕಾಳುಗಳು ಹುರಿದಾವು ಇವು ಹುರಿದಾವು ಇವು ಈಗ ತಣ್ಣಗಾಗುವವರೆಗೂ ತಣ್ಣಗಾಗುವವರೆಗೂ ಬಿಡೋಣ ಇದನ್ನು ಕಾಳು ಬಿಸಿ ಅದಾವು ಈಗ ತಣ್ಣಗಾಗ್ಯಾವ ಈ ಕಾಳು ಈಗ ಮಿಕ್ಸಿ ಜಾರಿ ಹಾಕೋತೀನಿ ಇದನ್ನು ಮಿಕ್ಸಿ ಜಾರಿ ಹಾಕ್ಕೊಂಡು ಇದನ್ನು ಪೌಡ್ರ್ ಮಾಡ್ಕೋತೀನಿ ರೀ ಈಗ ನಾವು ಬೇಕಂದ್ರೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಮನೆಯಾಗನ ಪೌಡ್ರ್ ಮಾಡ್ಕೊಂಡ್ರೂ ಬರ್ತದೆ ಸ್ವಲ್ಪ ಸ್ವಲ್ಪ ಇಲ್ಲ ಗಿರಣಿ ಇರ್ತಾವಲ್ಲ ಸಣ್ಣ ರವೆ ಹಾಕು ಆ ಗಿರಣಿ ಒಳಗೆ ಹಾಕಿಸ್ಕೊಂಡ್ರೂ ಬಂದರೂ ಬರ್ತದೆ ಇಲ್ಲ ಮನೆ ಒಳಗೇ ನೀವು ಸ್ವಲ್ಪ ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಡು ಇದಕ್ಕೆ ಹಿಂಗೆ ಹಿಟ್ ಮಾಡ್ಕೋತೀನಿ ಅಂದ್ರೆ ಹಿಂಗೇನು ಮಾಡ್ಕೋಬೋದು ಕಡೆ ಬೆಂಗಳೂರು ಮೈಸೂರು ಸೈಡ್ ಮಿಲ್ ಅಂತಾರೆ ನಾವು ಉತ್ತರ ಕರ್ನಾಟಕದ ಕಡೆ ಗಿರಣಿ ಅಂತೀವಿ ನಾವು ಗಿರಣಿ ಹಾಕ್ಸ್ತೀವಿ ಇದನ್ನು ಇಲ್ಲ ಅಂದ್ರೆ ಮನೆಯಾಗೂ ಮಾಡ್ಕೊಳಕ್ಕೆ ಬರ್ತದೆ ಈ ಥರ ಹಿಟ್ಟು ಈಗ ಎಷ್ಟು ಚಂದ ಪೌಡ್ರ್ ಆಗೈತೆ ನೋಡ್ರಿ ಇದು ಈಗ ಸಾಣಿಸ್ಕೋತೀನಿ ಇದನ್ನು ಸಣ್ಣ ಪಿಟ್ಟೆ ಸಾಣಿಗೆ ಅಂತೀವಲ್ಲ ಜೋಳ ಹಿಟ್ಟು ಗೋಧಿ ಹಿಟ್ಟು ಸಾಣಿಸು ಸಾಣಿಗೆಲ್ಲ ಅದರೊಳಗೆ ಸಣ್ಣದು ಸಾಣಿಗೆ ಬರ್ತದಲ್ಲ ಆ ಸಾಣಿಗೆಲೆ ಇದನ್ನು ಸಾಣಿಸ್ಕೋಬೇಕು ಪೌಡ್ರ್ ನೋಡಿ ಎಷ್ಟು ಮಸ್ತಾಗಿ ಬಂದ ನೋಡ್ರಿ ಅದು ಎಷ್ಟು ಚಂದ ಬಂದೈತೆ ಪೌಡ್ರ್ ಈಗ ಇದನ್ನು ಸಾಣಿಸ್ಕೋತೀನಿ ಸಾಣಿಸ್ಕೋತೀನಿ ಇಲ್ಲ ನೀವು ಸೋದಿಸ್ಕೊಳ್ಳೋದಂತೀರಿ ಸೋದಿಸ್ಕೋರಿ ನಾ ಈಗ ಸಾಣಿಸ್ಕೊಳಾಗತ್ತೀನಿ ಇದನ್ನು ಸಂಡಿಗೆ ಮಸ್ತ್ ಬರ್ತಾವ್ರಿ ಇವು ಬಾಯಾಗಿಟ್ಟರೆ ಕರಗಬೇಕು ಅಷ್ಟು ಚಲೋ ಆಗ್ತಾವೆ ಸಂಡಿಗೆ ನೀವು ಟ್ರೈ ಮಾಡಿ ನೋಡಿರಿ ಮೊದಲು ಸ್ವಲ್ಪ ಮಾಡ್ಕೋರಿ ಆಮೇಲೆ ನೀವು ಚಲೋ ಅನಿಸಿದ್ರೆ ಮತ್ತೆ ಇನ್ನಷ್ಟು ಮಾಡ್ಕೊಳಕ್ಕೆ ಬರ್ತದೆ ಇಷ್ಟು ರವೆ ಬತ್ತಿದು ಇದನ್ನು ತೆಗೆದು ಬಿಡೋಣ ರವಾನು ಪೌಡ್ರ್ ಎಷ್ಟು ಚಲೋ ಆಗೈತೆ ನೋಡ್ರಿ ಅದು ಮಸ್ತ್ ಆಗೈತಿ ಎಷ್ಟು ಚಂದ ಆಗೈತೆ ನೋಡಿರಿ ಇಟ್ಟದು ಈಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ಉಪ್ಪು ಅಷ್ಟೇ ಹಾಕೋತೀನಿ ನಾನು ನೀವು ಬೇಕಂದ್ರೆ ಜೀರಿಗೆನೂ ಹಾಕೋಬೇಕು ಹಾಕ್ಕೊಂಡ್ರೆ ಬರ್ತದೆ ಯಾಕಂದ್ರೆ ಜೀರಿಗೆ ಹಾಕೊಳ್ಳೋದ್ರಿಂದ ಹಿಟ್ಟು ಕೆಂಪು ಆಗ್ತದೆ ನೋಡೋಕೆ ಚಂದ ಕಾಣಂಗಿಲ್ಲ ಸಂಡಿಗೆ ಅದಕ್ಕೆ ಅಂತೇಳಿ ನಾನು ಉಪ್ಪಟ್ಟ ಹಾಕ್ಕೊಂಡಿನಿ ರುಚಿಗೆ ತಕ್ಕಷ್ಟು ಉಪ್ಪಟ್ಟ ಹಾಕ್ಕೊಂಡಿನಿ ಇದನ್ನು ಚಂದಗೆ ಎರಡು ಮಿಕ್ಸ್ ಮಾಡಿ ಮಿಕ್ಸ್ ಮಾಡ್ಕೊಳತೀನಿ
ಚಂದೆಲ್ಲ ಕೂಡಿಸಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಇದನ್ನು ನಾದ್ಕೋಬೇಕು ಹಿಟ್ಟನ್ನ. ಈಗ ನೋಡಿರಿ ಎಲ್ಲ ನೀರು ಒಮ್ಮೆ ಹಾಕಿ ಹಾಕಿ ನಾದ್ಕೋಬಾರ್ದು, ಸ್ವಲ್ಪ 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 ನೀರು ಹಾಕಿ ನಾದ್ಕೋಬೇಕು ಇದನ್ನು ಗಟ್ಟಿಯಾಗಿ. ಈ ಥರ ಗಟ್ಟಿಯಾಗಿ ನಾದ್ಕೋಬೇಕು, ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೋಬೇಕು. ಎಷ್ಟು ಗಟ್ಟಿ ಆಗ್ತದೆ ಅಷ್ಟು ಸಂಡಿಗೆ ಚಲೋ ಬರ್ತಾವೆ ಇವು ಹಿಟ್ಟು. ಈ ಥರ ನಾದ್ಕೋಬೇಕು ಹಿಟ್ಟನ್ನ. ಎಷ್ಟು ಚಂದಾಗೈತಿ ಹಿಟ್ಟದು. ಈ ಥರ ಅದು ಗಟ್ಟಿಯಾಗಿತ್ತಂದ್ರೆ ಮೆತ್ತಗೆ ಮಾಡ್ಕೊಳಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೋಬೇಕು, ಒಮ್ಮೆ ನೀರು ಹಾಕಬಾರ್ದು. ಈಗ ಈ ಥರ ಆಗ್ಬೇಕು ಹಿಟ್ಟು. ಇನ್ನೂ ಗಟ್ಟಿ ಆದ್ರೂ ಚಲೋ ಬರ್ತಾವೆ ಎಳಿ. ನಾವು ಎಷ್ಟು ಗಟ್ಟಿ ಮಾಡ್ಕೋತೀವಿ ಅಷ್ಟು ಎಳಿ ಚಂದ ಬರ್ತಾವೆ. ಮತ್ತು ಅದನ್ನು ಹೊಳ್ಳೊಳ್ಳಿ ಹೊಳ್ಳೊಳ್ಳಿ ನಾದ್ಬೇಕು, ಅದನ್ನು ಚಲೋ ಹೊತ್ತಿನಾಗೆ ನಾದ್ಕೋಬೇಕು. ಹಿಟ್ಟು ಹದ ಮಾಡಿಕೊಂಡು ಅಷ್ಟು ಸಂಡಿಗೆ ಚಲೋ ಆಗ್ತಾವೆ. ಈಗ ನಾನು ಚಕ್ಲಿ ಮನೆ ತೊಗೊಂಡೀನಿ. ನೀವು ಸಣ್ಣ ಎಳಿ ಬೇಕಾದರೂ ಹಾಕ್ಕೋಬೋದು, ಇಲ್ಲ ಅಂದ್ರೆ ಈಗ ಈ ಥರ ಚಕ್ಲಿ ಏನಾದರೂ ಹಾಕ್ಕೋಬೋದು. ಯಾವ್ದು ಬೇಕಾದರೂ ಹಾಕ್ಕೋಬೋದು ಎಳಿನ, ನಿಮ್ಗೆ ಯಾವ ಚಲೋ ಅನ್ನಿಸ್ತದೆ ಅದನ್ನು ಹಾಕೋರಿ. ನಾನು ಈಗ ಸಣ್ಣ ಎಳಿ ಹತ್ತಗೊಂಡೀನಿ. ಈಗ ಈ ಥರ ಮಾಡಿಕೊಂಡು ಅದು ಚಕ್ಲಿ ಮನೆಗೆ ಹಾಕ್ಕೊಳತ್ತೀನಿ ಹಿಟ್ಟು. ಈ ಥರ ಆಗಿರ್ಬೇಕದು. ಇನ್ನೂ ಗಟ್ಟಿ ಆದ್ರೂ ಎಳಿ ಚಲೋ ಬರ್ತಾವೆ. ಅತಿ ಮೆತ್ತಗಾದ್ರೆ ಸಂಡಿಗೆ ಮನೆಯೊಳಗೆ ಸೈಡಿಗೆ ಬರ್ತದೆ ಅದು, ಮೆತ್ತಗೆ ಬಾ ಅತಿ ಮೆತ್ತಗೂ ಆಗಬಾರ್ದು. ನೀವು ಎರಡು ದಿನ ಬಿಸಿಲಿಗೆ ಚಂದಾಗೆ ಒಣಗಿಸ್ಬೇಕು ರೀ ಇವ್ನ ಸಂಡಿಗೆ. ಚಲೋ ಹೊತ್ನಾಗೆ ಎಷ್ಟು ಚಲೋ ಒಣಗ್ತಾವೆ ಬಿಸಿಲಿಗೆ ಅಷ್ಟು ಚಂದ ಪಳ್ಳಾಗ್ತಾವೆ ಸಂಡಿಗೆ. ಬಾಯಾಗಿಟ್ರೆ ಕರಗಬೇಕು ಅಷ್ಟು ಚಲೋ ಆಗ್ತಾವೆ. ನೀವು ಟ್ರೈ ಮಾಡಿ ನೋಡಿರಿ, ಮೊದಲು ಸ್ವಲ್ಪ ಮಾಡಿ ನೋಡ್ಕೋರಿ ನೀವು, ಆಮೇಲೆ ಚಲೋ ಆದವು ಅಂದ್ರೆ ಇನ್ನೊಂದು ಸರಿ ಮಾಡೋಕೆ ಬರ್ತದೆ ಹೆಚ್ಚಿಗೆ. ಈಗ ನಾನು ಈ ಸಂಡಿಗೆ ಮನೆಗೆ ಹಾಕ್ಕೊಂಡೀನಿ. ಈ ಥರ ನೀವು ಬೇಕಾದ್ರೆ ಬೇರೆ ಫ್ರೆಶ್ ಮಾಡೋ ಇರ್ತಾವಲ್ಲ ಅದ್ರಾಗ ಹಾಕ್ಕೊಂಡ್ರೂ ಹಾಕ್ಕೋಬೋದು. ನನ್ನ ಮನೆಯಾಗಿದ್ದು ಚಕ್ಲಿ ಮನೆ ಐತಿ, ಇದಕ್ಕೆ ಹಾಕ್ಕೊಳತ್ತೀನಿ ನಾನು ತಿರುಗಿಸೋದು. ಈಗ ನಾನು ತಾಟ್ ತೊಗೊಂಡೀನಿ. ತಾಟಿಗೆ ಎಣ್ಣೆ ಸವ್ರ್ಕೊಂಡೀನಿ. ಎಣ್ಣೆ ಸವ್ರ್ಕೋಬೇಕು ಅಂದ್ರೆ ನಾ ಸ್ವಲ್ಪ ಐತಿ, ಅದಕ್ಕೆ ತಾಟ್ ಒಳಗೆ ಹಾಕಿ ನಿಮ್ಗೆ ತೋರ್ಸಾಕತ್ತೀನಿ. ನೀವು ಜಾಸ್ತಿ ಹಾಕೋದು ಭಾಳ ಹಾಕೋದಿತ್ತಂದ್ರೆ ಪ್ಲಾಸ್ಟಿಕ್ ಕವರ್ ಇರ್ತಾವಲ್ಲ ಅದನ್ನು ತೊಗೊಂಡು ಹೋಗಿ ಟೆರೆಸ್ ಮೇಲೆ ಹಾಕ್ಬೋದು. ಮುಂಜಾನೆ ಹಾಕ್ಬೇಕು ಜಲ್ದಿನೇ ಸಂಡಿಗೆ ಹಾಕೋದಾದ್ರೆ 8 ಗಂಟೆ ಅಂದ್ರೆ ಹಾಕಬೇಕು. ಸಾಯಂಕಾಲ 5 ಗಂಟೆ ಅಷ್ಟೊತ್ತಿಗೆ ಒಣಗಿರ್ತಾವೆ ಅವು. ಅವಾಗ ತಕ್ಕೊಂಡು ಮತ್ತು ಇನ್ನೊಂದು ದಿನ ಒಣಗಿಸ್ಬೇಕು. 2 ದಿನ ಚಂದಾಗೆ ಒಣಗಿಸಿದ್ರೆ ಸಂಡಿಗೆ ಮಸ್ತ್ ಬರ್ತಾವೆ, ಪಳ್ಳು ಆಗ್ತಾವೆ. ಬಿಸಿಲೊಳಗನೆ ಚಂದಾಗೆ ಒಣಗಿಸ್ಬೇಕು ಇವನ್ನ. ಈಗ ನಾನು ನಿಮಗೆ ತಾಟೊಳಗನೆ ಹಾಕಿ ತೋರಿಸ್ತೀನಿ, ಯಾಕಂದರೆ ಸ್ವಲ್ಪ ಐತಿ ಇದು, ಅದಕ್ಕೆ ನಾನು ತಾಟೊಳಗೆ ಹಾಕಿ ತೋರಿಸ್ತೀನಿ. ತಾಟೊಳಗೆ ಹಾಕಿ ಮ್ಯಾಗ ತಾಟ ಅಥವಾ ಮಣಿ ಇವ್ಕುಡ್ ಮೇಲೆ ಹಾಕಿನೂ ಮ್ಯಾಗ ಟೆರೆಸ್ ಮೇಲೆ ಒಯ್ದಿಡ್ಬೋದು ಬಿಸಿಲಿಗೆ. ಇಲ್ಲ ನೀವು ಅಲ್ಲೇ ಜಾಸ್ತಿ ಇತ್ತಂದ್ರೆ ಅಲ್ಲೇ ಹೋಗಿ ಹಾಸಿ ಹೇಳಿದ್ನಲ್ಲ ಈಗ ಹಿಂಗೆ ಅಲ್ಲೇ ಹೋಗಿ ಹಾಸಿನೂ ಹಾಕ್ಬೋದು. ಮುಂಜಾನೆ ಜಲ್ದಿನೇ ಹಾಕ್ಬೇಕಿದೆ 8 ಗಂಟೆ ಅಂದ್ರೆ ಸಾಯಂಕಾಲ 5 ಗಂಟೆಗೆ ತಕ್ಕೋರಿ. 2 ದಿನ ಚಂದಾಗೆ ಒಣಗಿಸ್ರಿ. ಚಕ್ಲಿ ಮಸ್ತ್ ತಕ್ಕವು. ಈ ಚಕ್ಲಿ ಹೆಂಗಾಗ್ಯಾವತ್ ನನಗೆ ತಿಳಿಸ್ಬೇಕು. ನೀವು ಟ್ರೈ ಮಾಡಿ ನೋಡ್ರಿ ಇವನ್ನ. ಟ್ರೈ ಮಾಡಿ ನೋಡಿ. ಎರಡು ದಿನ ಚಂದಾಗಿ ಒಣಗಿಸಿ ತೆಗಿಬೇಕಾಗ್ತದೆ ಇವನು ಸಂಡಿಗೆನ. ಈ ಸಾಬೂದಾನಿ ಸಂಡಿಗೆ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ ಎಷ್ಟು ಚಂದಾಗ್ಯಾವ ಸಂಡಿಗೆ, ಎಷ್ಟು ಸಣ್ಣ ಎಷ್ಟು ಚಲೋ ಬಂದಾವ ನೋಡ್ರಿ ಸಂಡಿಗೆ. ನೀವು ಟ್ರೈ ಮಾಡಿ ನೋಡಿರಿ.
ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ ಮುಂದಿನ ಹೊಸ ರೆಸಿಪಿ ಬಂದಿಗೆ ಅಲ್ಲಿವರೆಗೂ ಧನ್ಯವಾದಗಳು